ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾಧಕೆ ಶರಣ್ಯೇತ್ರಬಕೆ ಗೌರಿ ನಾರಾಯಣಿ ನಮೋಸ್ತು ತೇ ಮಾರ್ಕಂಡೇಯ ಮಹಾಪುರಾಣದ ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ನರಿಶ್ಯಂತನ ಪುತ್ರನಾದಂತಹ ದಮನು ಮಹಾ ಪರಾಕ್ರಮಶಾಲಿಯಾಗಿದ್ದು ವೈರಿಗಳನ್ನು ಸದೆಬಟ್ಟು ಸದೆಗಟ್ಟುವಂತಹನಾಗಿರುತ್ತಾನೆ ಅಂತಹ ದಮನು ಮುಂದೆ ದಶಾರ್ಣ ರಾಜನ ಆಸ್ಥಾನದಲ್ಲಿ ನಡೆದ ಸ್ವಯಂವರಕ್ಕೆ ಬಂದಾಗ ಆ ಸ್ವಯಂವರದಲ್ಲಿ ದಶಾರ್ಣನ ಪುತ್ರಿಯಾದ ಸುಮನಾಳು ತನ್ನ ಸ್ವಯಚ್ಛೆಯಿಂದಲೇ ದಮನನ್ನು ವರಿಸಿರುತ್ತಾಳೆ ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಮೋಹವನ್ನಿಟ್ಟುಕೊಂಡಿದ್ದ ಇತರ ರಾಜಪುತ್ರರಾದ ನಂದ ಮತ್ತು ವಪುಷ್ಮಂತ ಇವರುಗಳು ಸೇರಿ ಆಕೆಯನ್ನು ಅಪಹರಿಸುತ್ತಾರೆ ಆ ಸಂದರ್ಭದಲ್ಲಿ ಧರ್ಮ ಅಧರ್ಮಗಳ ಕುರಿತಾದ ಚರ್ಚೆಯು ನಡೆದು ಈಗಾಗಲೇ ಸುಮನಾಳು ಸ್ವಯಚ್ಛೆಯಿಂದ ದಮನನ್ನು ವರಿಸಿರುವುದರಿಂದ ಆಕೆಯು ಆತನ ಪತ್ನಿಯಾಗುತ್ತಾಳೆ ಗಾಂಧರ್ವ ವಿವಾಹ ವಿಧಿಯಿಂದ ಅವರ ವಿವಾಹವು ಸಂಪನ್ನವಾಗಿರುವುದರಿಂದ ಆಕೆಯು ಹಿಂದಿನಂತೆ ಕನ್ಯೆಯಾಗಿರುವುದಿಲ್ಲ ಹಾಗೂ ದಶಾರ್ನ ರಾಜನ ಪುತ್ರಿಯೂ ಆಗಿರುವುದಿಲ್ಲ ಆದ್ದರಿಂದ ಅಸುರ ವಿವಾಹವು ಇಲ್ಲಿ ಸಮಂಜಸವಲ್ಲ ಎಂದು ತೀರ್ಪು ಕೊಟ್ಟಾಗ ದಮನು ಕೋಪಗೊಂಡು ನೆ ಮುಂದೆ ನಡೆದಂತಹ ಯುದ್ಧದಲ್ಲಿ ಆ ನಂದನನ್ನು ಸಂಹರಿಸುತ್ತಾನೆ ಆದರೆ ವಪುಷ್ಮಂತನು ಜೀವ ಭಯದಿಂದ ಶರಣಾಗತನಾಗಿ ಯುದ್ಧರಂಗದಿಂದಲೇ ಓಡಿ ಹೋಗುತ್ತಾನೆ ತದನಂತರದಲ್ಲಿ ಧಮ ಹಾಗೂ ಸುಮನಾರ ವಿವಾಹವು ನಡೆದು ಆ ಧಮ ರಾಜನು ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಮಾರ್ಕಂಡೇಯರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಮುನಿಶ್ರೇಷ್ಠನೇ ರಾಜಕುಮಾರನಾದ ದಮನು ಸುಮನಾಳನ್ನು ತನ್ನ ಪತ್ನಿಯ ರೂಪದಲ್ಲಿ ಪಡೆದು ಬಹು ಹರ್ಷಿತನಾದನು ನಗರಕ್ಕೆ ಬಂದೊಡನೆಯೇ ಅವನು ತನ್ನ ಮಾತಾಪಿತರ ಚರಣಾರವೆಂದಗಳಿಗೆ ಎರಗಿದನು ವಿಪ್ರೋತ್ತಮನಾದ ಕ್ರೌಷ್ಟುಕಿಯೇ ಸುಂದರವಾದ ಹುಬ್ಬುಗಳಿಂದ ಕೂಡಿದ ಸುಮನಾಳು ತನ್ನ ಅತ್ತೆ ಮಾವಂದಿರಿಗೆ ನಮಸ್ಕರಿಸಿದಳು ಅವರು ನೂತನ ವಧೂವರರನ್ನು ಮುಕ್ತ ಕಂಠದಿಂದ ಆಶೀರ್ವದಿಸಿ ಅಭಿನಂದಿಸಿದರು ದಮನು ಸುಮನಾಳನ್ನು ವಿವಾಹವಾಗಿ ಪತ್ನಿ ಸಮೇತನಾಗಿ ಆಗಮಿಸಿದ ಸಂದರ್ಭದಲ್ಲಿ ನರಿಶ್ಯಂತನ ನಗರದಲ್ಲಿ ದೊಡ್ಡ ಉತ್ಸವವೇ ಆಚರಿಸಲ್ಪಟ್ಟಿತು ದಸಾರ್ನ ರಾಜನು ತನ್ನ ಸಂಬಂಧಿಯಾದುದನ್ನು ಮತ್ತು ತನ್ನ ಪುತ್ರನಿಂದ ಅನೇಕ ರಾಜರು ಪರಾಭವಗೊಂಡುದನ್ನು ಕೇಳಿ ಮಹಾರಾಜ ನರಿಶ್ಯಂತನು ಬಹಳ ಹರ್ಷಿತನಾದನು ನಂತರ ರಾಜಕುಮಾರ ದಮನು ಸುಂದರವಾದ ಉದ್ಯಾನಗಳಲ್ಲಿಯೂ ರಮ್ಯವಾದ ವನ ಪ್ರದೇಶಗಳಲ್ಲಿಯೂ ಪ್ರಸಾದಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಸುಮನಳೊಂದಿಗೆ ವಿಹರಿಸಲಾರಂಭಿಸಿದನು ಈ ರೀತಿ ಕೆಲ ಕಳೆಯಲಾಗಿ ಸುಮನಳು ಗರ್ಭವತಿಯಾದಳು ಮಹಾರಾಜ ನರಿಶ್ಯಂತನು ಸಹ ಸಮಸ್ತ ಭೋಗಭಾಗ್ಯಗಳನ್ನು ಅನುಭವಿಸಿ ವಯಸ್ಸಿನ ಪರಿಣಾಮವಾದ ವೃದ್ಧಾವಸ್ಥೆಯನ್ನು ಹೊಂದಿದನು ಅವನು ದಮನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು ಹೀಗೆ ಕರ್ತವ್ಯವನ್ನು ಪೂರೈಸಿದ ನರಿಷ್ಯಂತ ರಾಜನು ವನಕ್ಕೆ ತೆರಳಿದನು ಅವನ ಪತ್ನಿಯಾದ ಯಶಸ್ವಿನಿಯಾದ ಇಂದ್ರ ಸೇನೆಯು ತಪಸ್ಸು ಮಾಡುವ ಸಲುವಾಗಿ ಪತಿಯೊಡನೆ ವನಕ್ಕೆ ತೆರಳಿದಳು ಅಲ್ಲಿ ನರಿಶ್ಯಂತನು ವಾನಪ್ರಸ್ಥಾಶ್ರಮದ ನಿಯಮಗಳನ್ನು ಪರಿಪಾಲಿಸುತ್ತಾ ಇರತೊಡಗಿದನು ಹೀಗಿರುವಾಗ ಒಂದು ದಿನ ವಿದರ್ಭದ ರಾಜಕುಮಾರನಾದ ಮತ್ತು ಕುಂಡಿನಪುರದ ರಾಜನಾದ ದುರಾಚಾರಿಯಾದ ಸಂಕ್ರಂದನ ಕುಮಾರ ವಪಸ್ಮಂತನು ಅಲ್ಪ ಪರಿವಾರದೊಂದಿಗೆ ಬೇಟೆಯಾಡಲು ಅಲ್ಲಿಗೆ ಬಂದನು ಅಲ್ಲಿ ಅವನು ಮಲೀನವಾದ ಶರೀರದಿಂದ ಕೂಡಿದ್ದ ಹುಟ್ಟಿನ ತಪಸ್ಸಿನಿಂದ ಕೃಷಕಾಯರಾಗಿದ್ದ ನರಿಶ್ಯಂತ ಹಾಗೂ ಆತನ ಪತ್ನಿ ಇಂದ್ರಸೇನೆಯರನ್ನು ನೋಡಿ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ ಎಲೈ ತಪಸ್ಸಿಯೇ ನೀನು ಯಾರು ವಿಪ್ರನೆ ವನವಾಸಿಯಾಗಿರುವ ಕ್ಷತ್ರಿಯನೇ ಅಥವಾ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿರುವ ವೈಶ್ಯನೇ ಅದನ್ನು ನನಗೆ ತಿಳಿಸು ನರಿಶ್ಯಂತನು ಆ ಸಂದರ್ಭದಲ್ಲಿ ಮೌನು ವ್ರತವನ್ನು ಆಚರಿಸುತ್ತಿದ್ದನು ಆದ್ದರಿಂದ ಅವನು ಯಾವ ಉತ್ತರವನ್ನು ಕೊಡಲಿಲ್ಲ ಆಗ ಆದರೆ ಆತನ ಪತ್ನಿ ಇಂದ್ರ ಸೇನೆಯು ಎಲ್ಲ ವೃತ್ತಾಂತವನ್ನು ವಿಷದವಾಗಿ ತಿಳಿಸಿದಳು ಮಾರ್ಕಂಡೆಯರು ಹೇಳುತ್ತಾರೆ ಇಂದ್ರ ಸೇನೆಯಿಂದ ಎಲ್ಲ ವೃತ್ತಾಂತವನ್ನು ಕೇಳಿದ ನಂತರ ಆ ತಪಸ್ವಿಯು ತನ್ನ ಶತ್ರುವಾದ ದಮನ ತಂದೆ ನರಿಶ್ಯಂತನೆಂಬುದನ್ನು ತಿಳಿದ ವಪುಷ್ಮಂತನು ಸಿಕ್ತಿದೆಯಾ ಎಂದು ಹೇಳುತ್ತಾ ಬಹು ಕುಪಿತನಾಗಿ ನರಿಷ್ಯಂತನ ಜಟೆಯನ್ನು ಹಿಡಿದುಕೊಂಡನು ಇದನ್ನು ಕಂಡ ಇಂದ್ರ ಸೇನೆಯು ಕಣ್ಣೀರಿಡುತ್ತಾ ಅಯ್ಯೋ ಅಯ್ಯೋ ಎಂದು ಹಾಹಾಕಾರ ಮಾಡತೊಡಗಿದಳು ಆಗ ದುರಾಚಾರಿಯಾದ ವಪುಷ್ಮಂತನು ವರೆಯಿಂದ ಖಡ್ಗವನ್ನು ಸೆಳೆದು ಈ ರೀತಿಯಾಗಿ ಹೇಳುತ್ತಾನೆ ಯಾರು ನನ್ನನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿ ನನ್ನ ಸುಮನಳನ್ನು ಅಪಹರಿಸಿದನು ಆ ನನ್ನ ಶತ್ರುವಾದ ದಮನ ತಂದೆಯನ್ನು ಇಂದು ನಾನು ಕೊಲ್ಲುತ್ತೇನೆ ದಮನು ಬಂದು ರಕ್ಷಿಸಿಕೊಳ್ಳಲಿ ಕನ್ಯೆಗಾಗಿ ಬಂದಿದ್ದ ಎಲ್ಲ ರಾಜಪುತ್ರರನ್ನು ಯಾವನು ತನ್ನ ಪರಾಕ್ರಮದಿಂದ ಅಪಮಾನಗೊಳಿಸಿದನು ದುರ್ಮತಿಯಾದ ಆ ದಮನ ತಂದೆಯನ್ನು ನಾನಿಂದು ವಧಿಸುತ್ತೇನೆ ಯಾವ ದುರಾತ್ಮನು ಸ್ವಭಾವದಿಂದಲೇ ಯೋಧರನ್ನು ದಮನ ಮಾಡುವವನಾಗಿರುವನು ಯಾವ ನೀಚಾತ್ಮನಲ್ಲಿ ತಾರುಣ್ಯ ಸುಂದರ ರೂಪ ಮತ್ತು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಮದವು ತುಂಬಿರುವುದು ಆ ಶತ್ರುವಿನ ತಂದೆಯನ್ನು ಇಂದು ನಾನು ಕೊಳ್ಳುತ್ತೇನೆ ದಮನು ಬಂದು ರಕ್ಷಿಸಿಕೊಳ್ಳಲಿ ಮಾರ್ಕಂಡೆಯರು ಹೇಳುತ್ತಾರೆ ಹೀಗೆಂದು ಹೇಳಿ ದುರಾಚಾರಿಯಾದ ವಪುಷ್ಮಂತನು ಅಳುತ್ತಾ ಹಾಹಾಕಾರ ಮಾಡುತ್ತಿದ್ದ ಇಂದ್ರ ಸೇನೆಯ ಎದುರಿನಲ್ಲೇ ನರಿಶ್ಯಂತನ ತಲೆಯನ್ನು ತುಂಡರಿಸಿದನು ಈ ದುಷ್ಕೃತ್ಯವನ್ನು ಕಂಡ ಮುನಿಗಳು ಹಾಗೂ ಇತರ ವನವಾಸಿಗಳು ಅವನನ್ನು ಧಿಕ್ಕರಿಸಿದರು ವಪುಷ್ಮಂತನು ನರಿಶಂತನನ್ನು ಕೊಂದು ತನ್ನ ನಗರಕ್ಕೆ ಹಿಂದಿರುಗಿದನು ಆತನು ಹೊರಟು ಹೋದ ನಂತರ ಸುಂದರಾಂಗಿಯಾದ ಇಂದ್ರಸೇನೆಯು ಈ ವೃತ್ತಾಂತವನ್ನು ಮಗನಿಗೆ ಹೇಳಲು ಓರ್ವ ಶೂದ್ರ ತಪಸ್ವಿಯನ್ನು ತನ್ನ ಪುತ್ರನಾದ ದಮನ ಬಳಿಗೆ ಈ ರೀತಿಯಾಗಿ ಹೇಳಿ ಕಳುಹಿಸಿದಳು ನೀನು ಶೀಘ್ರವಾಗಿ ನನ್ನ ಪುತ್ರನಾದ ದಮನ ಬಳಿಗೆ ಹೋಗಿ ಸಮಸ್ತ ವಿಷಯಗಳನ್ನು ತಿಳಿಸು ನೀನು ನನ್ನ ಪತಿಗೆ ಉಂಟಾದ ದುರವಸ್ಥೆಯನ್ನು ತಿಳಿದಿರುವೆಯಾದ ಕಾರಣ ಇದರ ಬಗ್ಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೂ ಕೂಡ ಮಹಾರಾಜನಿಗೆ ಒದಗಿರುವ ಇಂತಹ ಮೃತ್ಯುವನ್ನು ನೋಡಿ ಅತಿ ದುಃಖಿತಳಾಗಿರುವ ನಾನು ಏನನ್ನು ತಿಳಿಸುವೆನೋ ಅದೆಲ್ಲವನ್ನೂ ನನ್ನ ಪುತ್ರನಿಗೆ ತಿಳಿಸು ನಾಲ್ಕು ವರ್ಣದವರನ್ನು ರಕ್ಷಿಸಲು ನೀನು ನನ್ನ ಪತಿದೇವನಿಂದ ರಾಜನಾಗಿ ನಿಯೋಜಿಸಲ್ಪಟ್ಟಿರುವೆ ಆದರೆ ತಪಸ್ವಿಗಳನ್ನು ರಕ್ಷಿಸದಿರುವುದು ನಿನಗೆ ಉಚಿತವಾಗಿದೆಯೇ ತಪಸ್ವಿ ವೃತ್ತಿಯನ್ನು ಕೈಗೊಂಡಿರುವ ನನ್ನ ಸ್ವಾಮಿಯಾದ ನರಿಶ್ಯಂತನು ತಪಶ್ಚರ್ಯೆಯಲ್ಲಿ ನಿರತನಾಗಿರುವಾಗಲೇ ನಾನು ವಿಲಾಪ ಮಾಡುತ್ತಿರುವ ಹಾಗೆ ರಾಜ್ಯಪಾಲಕನಾಗಿ ನೀನು ಇದ್ದೂ ಇಲ್ಲದ ಹಾಗೆ ಅನಾಥನಾಗಿ ಹೋದನು ನೀನು ರಕ್ಷಕನಾಗಿರುವಾಗಲೇ ವಪುಷ್ಮಂತನು ನಿರಪರಾಧಿಯಾದ ನನ್ನ ಪತಿಯ ಅಂದರೆ ನಿನ್ನ ತಂದೆಯ ತಲೆಗೂದಲನ್ನು ಹಿಡಿದೆಳೆಯುತ್ತ ನಾನು ವಿಲಪಿಸುತ್ತಿದ್ದರೂ ಲೆಕ್ಕಿಸದೆ ಅನಾಥನೊಬ್ಬನನ್ನು ಕೊಲ್ಲುವ ರೀತಿಯಲ್ಲಿ ಸಂಹರಿಸಿದ್ದಾನೆ ನೀನು ರಾಜನಾಗಿರುವಾಗ ನರಿಶ್ಯಂತನು ಇಂತಹ ದುರ್ಮರಣವನ್ನು ಹೊಂದಿದನೆಂಬ ಕೀರ್ತಿಯು ನಿನಗೆ ಅಂದರೆ ಅಪಕೀರ್ತಿಯು ನಿನಗೆ ಉಂಟಾಗಿದೆ ಈ ಪರಿಸ್ಥಿತಿಯಲ್ಲಿ ಧರ್ಮಕ್ಕೆ ಲೋಪ ಉಂಟಾಗದ ರೀತಿಯಲ್ಲಿ ಕಾರ್ಯವನ್ನು ಮಾಡು ನಾನು ತಾಪಸಿಯಾಗಿರುವ ಕಾರಣ ಇದಕ್ಕಿಂತ ಹೆಚ್ಚಾಗಿ ಹೇಳುವುದು ಉಚಿತವಲ್ಲ ವೃದ್ಧನು ತಪಸ್ಸಿಯು ನಿರಪರಾಧಿಯು ಆಗಿದ್ದ ನಿನ್ನ ತಂದೆಯನ್ನು ಯಾರು ಕೊಂದಿರುವರು ಅವರ ಸಂಬಂಧವಾಗಿ ನೀನು ನಿರ್ವಹಿಸಬೇಕಾದ ಕರ್ತವ್ಯದ ಬಗೆಗೆ ಅಂದರೆ ಅಂತಹ ಕೊಲೆಪಾತಕಿಗೆ ಯಾವ ಪ್ರತೀಕಾರವಾಗಬೇಕು ಎಂಬುದರ ಬಗೆಗೆ ಚೆನ್ನಾಗಿ ಯೋಚಿಸು ಸರ್ವಶಾಸ್ತ್ರ ಪಾರಂಗತನಾದ ನಿನ್ನ ಮಂತ್ರಿಗಳೊಡನೆ ಸಮಾಲೋಚಿಸಿ ಈ ವಿಷಮ ಪರಿಸ್ಥಿತಿಯಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಮಾಡು ಮಹಾರಾಜ ತಪಸ್ಸುಗಳಾದ ನಮಗೆ ನೀನು ಈ ಸಮಯದಲ್ಲಿ ಈ ರೀತಿ ಮಾಡು ಎಂದು ಆದೇಶಿಸುವ ಅಧಿಕಾರವೋ ಇಲ್ಲವೆಂದು ನರಿಶ್ಯಂತನು ಹಿಂದೆ ಅನೇಕ ಸಲ ಕೇಳಿರುವನು ಮಗನೇ ವಿದೂರಥನ ತಂದೆಯು ಯಾವ ರೀತಿ ಓರ್ವ ಯವನನಿಂದ ಕೊಲ್ಲಲ್ಪಟ್ಟನು ಅದೇ ರೀತಿ ನಿನ್ನ ತಂದೆಯನ್ನು ವಪುಷ್ಮಾನನು ಸಂಹರಿಸಿ ನಿನ್ನ ಕುಲಕ್ಕೆ ನಷ್ಟವನ್ನುಂಟು ಮಾಡಿದ್ದಾನೆ ಹಸುರ ರಾಜನಾದ ಜಂಭನ ತಂದೆಯನ್ನು ಸರ್ಪಗಳು ಕಚ್ಚಿದಾಗ ಜಂಭನು ಪಾತಾಳವಾಸಿಗಳಾದ ಎಲ್ಲ ಸರ್ಪಗಳನ್ನು ವಿನಾಶ ಮಾಡಿದ್ದನು ತಂದೆಯಾದ ಶಕ್ತಿಯು ರಾಕ್ಷಸನಿಂದ ಕೊಲ್ಲಲ್ಪಟ್ಟ ಸಮಾಚಾರವನ್ನು ತಿಳಿದ ಪರಾಶುರನು ಸಮಸ್ತ ರಾಕ್ಷಸ ಕುಲವನ್ನು ಅಗ್ನಿಯಲ್ಲಿ ದಹಿಸಿದ್ದನು ತನ್ನ ವಂಶದ ಯಾರೊಬ್ಬರಿಗೆ ಅನ್ಯಾಯವಾದರೂ ಕ್ಷತ್ರಿಯನು ಅದನ್ನು ಸಹಿಸಲಾರನು ಇಂತಹದರಲ್ಲಿ ತಂದೆಯ ವಧೆಯ ವಿಷಯದಲ್ಲಿ ಏನೆಂದು ಹೇಳಲಿ ಅಂದರೆ ತಂದೆಯನ್ನೇ ವಧಿಸುವುದನ್ನು ಸಹಿಸಲು ಸಾಧ್ಯವೇ ನನ್ನ ಅಭಿಪ್ರಾಯದಂತೆ ನಿನ್ನ ತಂದೆಯು ಕೊಲ್ಲಲ್ಪಟ್ಟಿಲ್ಲ ಅವರ ಮೇಲೆ ಆಯುಧವು ಪ್ರಯೋಗಿಸಲ್ಪಟ್ಟಿಲ್ಲ ನೀನೇ ಕೊಲ್ಲಲ್ಪಟ್ಟಿರುವೆ ನಿನ್ನ ಮೇಲೆಯೇ ಆಯುಧವು ಪ್ರಯೋಗಿಸಲ್ಪಟ್ಟಿದೆ ಎಂದು ನಾನು ಭಾವಿಸುವೆನು ಯಾವ ವ್ಯಕ್ತಿಯು ವನವಾಸಿಗಳ ಮೇಲೆ ಶಸ್ತ್ರ ಪ್ರಯೋಗ ಮಾಡುವನು ಅವನಿಗೆ ಯಾರು ತಾನೇ ಹೆದರುವರು ಮತ್ತು ಅವನ ಪೌರುಷವಾದರೂ ಎಂತಹದು ಅವನು ಪಾಪಿಯಾಗಿದ್ದಾನೆ ಆದರೆ ಆ ನೀಚನು ತನ್ನಿಂದ ಹತನಾದ ನರಿಶ್ಯಂತನ ಪುತ್ರನಾದ ನೀನು ನೆನೆಸಿಕೊಂಡಿರುವಾಗ ನಿನ್ನಿಂದ ಭಯಪಡಲಿ ಅಥವಾ ನಿರ್ಭಯನಾಗಿರಲಿ ಮಹಾರಾಜ ವಪುಷ್ಮಂತನು ನಿನ್ನಲ್ಲಿ ಈ ಬಗೆಯಿಂದ ಅಸಡ್ಡೆಯಿಂದ ವರ್ತಿಸಿ ಅವಮಾನ ಮಾಡಿರುವುದು ತಪ್ಪು ಒಂದು ವೇಳೆ ನೀನು ಶತ್ರುವನ್ನು ವಿನಾಶ ಮಾಡಿದೆಯಾದರೆ ಎಲ್ಲರೂ ನಿನಗೆ ತಾನೇ ಹೆದರುವರು ಅದಕ್ಕೆ ಬದಲಾಗಿ ಬೇರೇನಾದರೂ ಆದರೆ ನಿನಗೆ ಯಾರೂ ಹೆದರುವುದಿಲ್ಲ ಈ ಕಾರಣದಿಂದ ನಿನ್ನ ರಾಜ್ಯಪಾಲನೆಯಲ್ಲಿಯೂ ವಿಘ್ನ ಉಂಟಾಗುವುದು ಆದ್ದರಿಂದ ಮಹಾರಾಜ ಈಗ ನೀನು ನಿನ್ನ ಭೃತ್ಯರು ಜ್ಞಾತಿಗಳು ಬಂಧು ಬಾಂಧವರೊಡಗೂಡಿ ವಪುಷ್ಮಾನನ ವಿಷಯದಲ್ಲಿ ಯಾವ ರೀತಿ ವರ್ತಿಸಬೇಕೋ ಅದರಂತೆ ಆಚರಿಸು ಮಾರ್ಕಂಡೆಯರು ಹೇಳುತ್ತಾರೆ ಮನಸ್ವಿನಿಯಾದ ಇಂದ್ರಸೇನೆಯು ಈ ರೀತಿಯ ಸಂದೇಶವನ್ನು ನೀಡಿ ಆ ಶೂತ್ರ ತಪಸ್ವಿಯನ್ನು ಬೀಳ್ಕೊಟ್ಟಳು ಆನಂತರ ತನ್ನ ಪತಿಯ ಶರೀರವನ್ನು ಆಲಂಗಿಸಿಕೊಂಡು ತಾನು ಜೊತೆಯಲ್ಲಿ ಅಗ್ನಿಪ್ರವೇಶವನ್ನು ಮಾಡಿದಳು ಇಲ್ಲಿಗೆ ಶ್ರೀ ಮಾರ್ಕಂಡೆಯ ಮಹಾಪುರಾಣದಲ್ಲಿ ನಿರೂಪಿತವಾಗಿರುವ ದಮ ಚರಿತೆಯಲ್ಲಿ ನೂರ ಮೂವತ್ತೊಂದನೆಯ ಅಧ್ಯಾಯವು ಸಮಾಪ್ತವಾಯಿತು ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ದಮನ ತಂದ ತಂದೆಯಾದಂತಹ ನರಿಶ್ಯಂತನು ವೃದ್ಧಾಪ್ಯವು ಸಂಪ್ರಾಪ್ತವಾಗಲು ತನ್ನ ಪುತ್ರನಾದ ಧಮನಿಗೆ ರಾಜ್ಯಭಾರವನ್ನು ವಹಿಸಿ ತಾನು ವಾನಪ್ರಸ್ಥಾಶ್ರಮಕ್ಕಾಗಿ ಕಾಡಿಗೆ ತೆರಳುತ್ತಾನೆ ಕಾಡಿನಲ್ಲಿ ಆತನು ಮೌನವ್ರತವನ್ನು ಆಚರಿಸಿದ್ದ ಆಚರಿಸುತ್ತಿದ್ದ ಸಮಯದಲ್ಲಿ ಹಿಂದೊಮ್ಮೆ ಧಮನಿಂದ ಅಪಮಾನಿತನಾಗಿ ಯುದ್ಧದಲ್ಲಿ ಪರಾಜಿತನಾಗಿದ್ದ ವಿದರ್ಭ ದೇಶದ ರಾಜ ವಪುಷ್ಮಾನನು ಅಲ್ಲಿಗೆ ಬಂದು ಆತನು ತನ್ನ ವೈರಿಯಾದ ದಮನ ತಂದೆಯಾದ ನರಿಶ್ಯಂತನೆಂದು ತಿಳಿದು ಮೌನ ಮೃತಧಾರಿಯಾಗಿ ತಪಸ್ಸಿನಲ್ಲಿ ತೊಡಗಿದ್ದಂತಹ ಆ ತಪಸ್ವಿಯಾದ ನರಿಶ್ಯಂತನನ್ನು ಕತ್ತರಿಸಿ ಆತನ ತಲೆಯನ್ನು ಕತ್ತರಿಸಿ ಕೊಂದು ಹಾಕುತ್ತಾನೆ ಇದನ್ನು ಕಣ್ಣಾರೆ ಕಂಡಂತಹ ನರಿಶ್ಯಂತನ ಪತ್ನಿಯಾದ ಇಂದ್ರಸೇನೆಯು ಒಬ್ಬ ಶೂದ್ರ ತಪಸ್ವಿಯ ಮೂಲಕ ತನ್ನ ಮಗನಿಗೆ ಯೋಗ್ಯವಾದ ಕಾರ್ಯವನ್ನು ಅಂದರೆ ಧರ್ಮಯೋಗ್ಯವಾದಂತಹ ಕಾರ್ಯವನ್ನು ನೀನು ಮಾಡು ಎಂದು ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ತಂದೆಯನ್ನು ವಧಿಸಿದವನನ್ನು ನೀನು ವಧಿಸು ಎಂದು ನೇರವಾಗಿ ಹೇಳದೆ ಒಬ್ಬ ರಾಜನಾದವನು ಯಾವುದು ಧರ್ಮವಾದ ಕಾರ್ಯ ಇಂತಹ ಸಂದರ್ಭದಲ್ಲಿ ಅದನ್ನು ಆಚರಿಸು ಎಂದು ಹೇಳಿ ಕಳುಹಿಸಿ ತಾನು ತನ್ನ ಪತಿಯೊಡನೆ ಸಹಗಮನವನ್ನು ಮಾಡುತ್ತಾಳೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ